ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ವಿಡಿಯೋಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಿಮ್ಮ ಮನೆಯಲ್ಲಿ ಬೈಕು ಕಾರು ಇದ್ದರೆ ತಪ್ಪದೇ ಈ ವಿಡಿಯೋವನ್ನು ನೋಡಿ. ಹೌದು, ಬೈಕು ಕಾರು ಹೊಂದಿರುವವರಿಗೆ ಬಿಗ್ ಶಾಕಿಂಗ್ ಸುದ್ದಿಯೊಂದು ಬಂದಿದೆ. ಬೈಕು ಕಾರು ಹೊಂದಿದವರಿಗೆ ಆಹಾರ ಇಲಾಖೆಯಿಂದ ಬಿಗ್ ಶಾಕ್ ಬಂದಿದ್ದು, ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಹಾಗಾಗಿ ನಿಮ್ಮ ಮನೆಯಲ್ಲಿ ಬೈಕು ಇದ್ದರೆ ಕಾರು ಇದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಬನ್ನಿ ಮಾಹಿತಿ ಏನೆಂದು ತಿಳಿಯೋಣ. ಹೌದು ವೀಕ್ಷಕರೇ, ರಾಜ್ಯಾದ್ಯಂತ ಬೈಕು ಕಾರು ಹೊಂದಿರುವ ನಾಗರಿಕರಿಗೆ ಇದೀಗ ಆರ್ ಇಲಾಖೆ ಬಿಗ್ ಶಾಕ್ ನೀಡಿದೆ. ಇದೇನಪ್ಪ, ಬೈಕು ಹಾಗೂ ಆರ್ ಇಲಾಖೆಗೂ ಏನು ಸಂಬಂಧ ಅಂತ ತಲೆ ಕಡಿಸಿಕೊಳ್ಳಬೇಡಿ, ಸಂಬಂಧ ಇದೆ. ರಾಜ್ಯದ ನಾಗರಿಕರು ಬಿಪಿಎಲ್ ರೇಷನ್ ಕಾರ್ಡ್ ಹೊಂದುವುದಕ್ಕೆ ಅದರದ್ದೇ ಆದ ಕೆಲವೊಂದು ನಿಯಮಾವಳಿಗಳು ಇವೆ. ಆ ನಿಯಮಗಳು ನೀವು ಹೊಂದಿದ್ದರೆ ಮಾತ್ರ ನಿಮಗೆ ಬಿಪಿಎಲ್ ರೇಷನ್ ಕಾರ್ಡ್ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಬಿಪಿಎಲ್ ರೇಷನ್ ಕಾರ್ಡ್ ಹೊಂದುವಂತಹ ನಿಯಮಗಳ ಅಡಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವೈಯಕ್ತಿಕ ವಾಹನ ಹೊಂದಿರುವ ಹಾಗಿಲ್ಲ. ಕೇವಲ ಜೀವನೋಪಾಯಕ್ಕಾಗಿ ವಾಹನ ಹೊಂದಿರುವಂತವರನ್ನು ಹೊರತುಪಡಿಸಿ ಸ್ವಂತಕ್ಕಾಗಿ ವೈಯಕ್ತಿಕಕ್ಕಾಗಿ ವಾಹನ ಹೊಂದಿದ್ದರೆ ಅಂತವರ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನು ಪಡೆಯಲು ಅನರ್ಹರಾಗಿರುತ್ತಾರೆ. ಇನ್ನು ಬೈಕ್ ವಿಷಯಕ್ಕೆ ಬಂದಾಗ 100 cc ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿರುವಂತಹ ವಾಹನ ಇರುವವರು ಕೂಡ ಬಿಪಿಎಲ್ ರೇಷನ್ ಕಾರ್ಡ್ ಪಡೆದುಕೊಳ್ಳಲು ಅರ್ಹರಾಗಿರುವುದಿಲ್ಲ. ಆದರೆ ಅನುಕೂಲಸ್ಥರು ಕೂಡ ಈಗ ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ಬೇರೆ ಬೇರೆ ನಕಲಿ ದಾಖಲೆಗಳನ್ನ ಆರ್ ಇಲಾಖೆಗೆ ಒದಗಿಸಿ ಅದನ್ನು ಬಳಸಿಕೊಂಡು ನಿಜವಾದ ಅರ್ಹರಿಗೆ ಸಿಗಬೇಕಾಗಿರುವಂತಹ ಯೋಜನೆಗಳು ಹಾಗೂ ಉಚಿತ ಪಡಿತರವನ್ನು ತಾವು ಬಳಸಿಕೊಳ್ಳುತ್ತಿರುವುದು ಆರ್ ಇಲಾಖೆಯ ಗಮನಕ್ಕೆ ಬಂದಿದೆ. ಇದೇ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಬಡವರಿಗೆ ಅನ್ಯಾಯವಾಗುತ್ತಿರುವುದನ್ನು ಅರಿತುಕೊಂಡು ಬೈಕು ಕಾರು ಹೀಗೆ ವಾಹನ ಹೊಂದಿದವರಿಗೆ ಬಿಗ್ ಶಾಕ್ ನೀಡಿದೆ. ಅನರ್ಹರು ಕೂಡ ಬಿಪಿಎಲ್ ರೇಷನ್ ಕಾರ್ಡ್ ಲಾಭವನ್ನು ಪಡೆದುಕೊಳ್ಳುತ್ತಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ವಿಚಾರದ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಸರ್ಕಾರ ನಿರ್ಧಾರ ಮಾಡಿದೆ. ಹೀಗಾಗಿ ಒಂದು ವೇಳೆ ಅಪ್ಪಿತಪ್ಪಿ ಈ ರೀತಿ ಯಾರಾದರೂ ಮಾಡ್ತಾ ಇದ್ರೆ ಕೂಡಲೇ ಆ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ ಸರಿಯಾಗಿ ಮಾಡುವುದು ಒಳ್ಳೆಯದು. ಇಲ್ಲಾಂದರೆ ಖಂಡಿತವಾಗಿ ಊಹೆ ಮಾಡದಿರುವುದಷ್ಟು ಹೆಚ್ಚಿನ ಶಿಕ್ಷೆ ಪಡೆದುಕೊಳ್ಳುವಂತಹ ಸನ್ನಿವೇಶ ಸಾಧ್ಯವಾಗುತ್ತದೆ. ಹಾಗಾಗಿ ಇವತ್ತಿನ ಈ ಮಾಹಿತಿಯನ್ನ ಆದಷ್ಟು ಬೇಗ ಎಲ್ಲ ಬೈಕು ಮತ್ತು ವಾಹನ ಹೊಂದಿರುವಂತಹ ಸ್ನೇಹಿತರಿಗೆ ತಪ್ಪದೆ ಶೇರ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. Thanks for watching this video. Please subscribe for more videos. If you like this video, click the like button and give your comments.